ನಾನು ಇಲ್ಲಿದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ನೀವು ಅವತ್ತು ಮನೆ ಬಿಟ್ಟು ಹೊರಟ ತಕ್ಷಣನೇ ವಿಕ್ಕಿ ನನ್ನ ಕಾಲ್ ಮಾಡಿದ ನಾನು ಹೋಗಿ ಅವನತ್ರ ಜಗಳ ಮಾಡಿದೆ ಬಂದನ ಮೊಬೈಲ್ ಅಲ್ಲಿ ನಾನು ಜಿಪಿಎಸ್ ಟ್ರ್ಯಾಕರ್ ಆಪ್ ನ ಇನ್ಸ್ಟಾಲ್ ಮಾಡಿದೆ ರಾಜು ಅವಳು ಏನಾದರೂ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ನಾವು ಏನು ಮಾಡಕಾಗಲ್ಲ ಸದ್ಯಕ್ಕೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಅವಳು ಆನ್ ಮಾಡ್ತಿದ್ದಾಗ ಲೊಕೇಶನ್ ಎಲ್ಲಿದೆ ಅಂತ ತೋರಿಸುತ್ತೆ ಅದನ್ನ ನಾನೇ ಹೇಳ್ತೀನಿ ನೀನು ಅಲ್ಲಿ ಹೋಗಿ ಅವಳು ಗೊತ್ತಾಗದೇ ಇರೋ ರೀತಿ ಅವಳನ್ನ ಫಾಲೋ ಮಾಡು ಫಾಲೋ ಮಾಡದ ಅಲ್ಲ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ಬೇಕು ತಾನೇ ನೋಡಿ ರಜು ಸಿಟ್ಟಲ್ಲಿ ಮನಸ್ಸು ಕುದಿತಾ ಇರುತ್ತೆ ಅದು ಆರೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಯಾವಾಗ ಬೆಂಕಿ ತಣ್ಣಗಾಗುತ್ತೋ ಆಗ ಹೇಳೋದನ್ನ ಕೇಳಿಸ್ಕೊಳ್ತಾರೆ ಸದ್ದಿಕೌಳು ಎಲ್ಲಿ ಹೋಗಿದಾಳೆ ಎಲ್ಲಿದಾಳೆ ಅಂತ ಟ್ರ್ಯಾಕ್ ಮಾಡು ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಇಬ್ರು ಕಾಯ್ತಾ ಕೂತಿರಬೇಕಾದ್ರೆ ನಿಮ್ಮ ಮೊಬೈಲ್ ಸ್ವಿಚ್ ಆನ್ ಆಯ್ತು ಅರೆ ಸ್ಪಂದನ ಮೊಬೈಲ್ ಸ್ವಿಚ್ ಆನ್ ಆಗಿದೆ ಜಿಪಿಎಸ್ ಜಿಪಿಎಸ್ ರಾಜು ಹಲೋ ರಾಜು ಹಾ ಸ್ಪಂದನ ಮೊಬೈಲ್ ಸ್ವಿಚ್ ಆನ್ ಆಗಿದೆ ಹೌದು ಅವಳ ಲೊಕೇಶನ್ ಕಳಿಸಿದ್ದೀನಿ ನೀವು ಹೋಗಿರಲ್ಲಿ ಮಗ ನೀನು ಕಳಿಸಿದ ಲೊಕೇಶನ್ನು ದೇವಸ್ಥಾನ ಅದಕ್ಕೆ ದೇವಸ್ಥಾನದಲ್ಲೇ ಇದ್ರು ಯಾರಿಗೋ ಕಾಲ್ ಮಾಡಿ ಬ್ಯಾಗ್ ಎತ್ಕೊಂಡು ಹೊರಟ್ರು ಹೇಳು ಏನು ಮಾಡಲಿ ಫಾಲೋ ಮಾಡು ರಾಜು ಅವಳು ಎಲ್ಲಿ ಹೋಗ್ತಾಳೋ ಅಲ್ಲೇ ಹೋಗು ಐ ಥಿಂಕ್ ಅವಳು ಅವ್ರ ತಂದೆ ಮನೆ ಗೋಕರ್ಣಗೆ ಹೋಗ್ತಿರ್ಬೋದು ಹಾಗೇನಾದರೂ ಅವಳು ಅಲ್ಲಿಗೆ ಹೋದರೆ ನೀನು ಅವಳಿಂದ ಹೋಗು ಸರಿ ಮಗ ನಾನು ನೋಡ್ಕೊಂಡು ನಿನಗೆ ಫೋನ್ ಮಾಡ್ತೀನಿ ನೀವು ಅಲ್ಲಿಂದ ಬ್ಯಾಗ್ ತೊಗೊಂಡು ಹೊರಟ್ರಿ ನಾನು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದೆ ಅದಕ್ಕೇನೆ ಫಾಲೋ ಮಾಡ್ಕೊಂಡು ಬಂದೆ ಅವರು ಆರ್ ಟಿ ನಗರದಲ್ಲಿ ಯಾವುದೋ ಮನೆ ಒಳಗೆ ಹೋದ್ರು ಹೊರಗಡೆ ಡಾಕ್ಟರ್ ಅಜಯ್ ದೇಶಪಾಂಡೆ ಅಂತ ಬರ್ತಿದ್ ಮಗ ಅಜಯ್ ದೇಶಪಾಂಡೆ ಡಾಕ್ಟರ್ ಓ ಇವಳು ಆಗಾಗ ಹೇಳ್ತಾ ಇದ್ಲು ಅವಳು ಪ್ರೊಫೆಸರ್ ಅಂತ ಮೋಸ್ಟ್ಲಿ ಅವ್ರ ಮನೆಯೇ ಇರ್ಬೋದು